ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹತ್ತು ಪೇಜ್ ನಂಬರ್ ಇನ್ನೂರ ಮೂವತ್ತೊಂಬತ್ತು ಈ ಮರಣ ಸ್ಥಾನಕ್ಕೆ ಆತನು ಸಾಧ್ಯವಾದಷ್ಟು ಮುಂಚಿತವಾಗಿ ಅಂದರೆ ತಾನು ಮೂವತ್ತನೇ ವರ್ಷವನ್ನು ಪ್ರವೇಶಿಸಿದ ಕೂಡಲೇ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಮುಂದಿನ ಸುಮಾರು ಮೂರುವರೆ ವರ್ಷಗಳಲ್ಲಿ ತನ್ನ ಸೇವೆಯಲ್ಲಿ ಪ್ರತಿಷ್ಠೆಯ ಎಲ್ಲ ಹಂಚಿಕೆಗಳನ್ನು ಪ್ರತಿನಿತ್ಯ ಸಾಯುವುದು ಮರಣದವರೆಗೆ ತನ್ನ ಆತ್ಮನನ್ನು ಸುರಿಸುವುದು ಮುಂತಾದವುಗಳನ್ನು ತನ್ನ ಶಕ್ತಿ ಚೇತನಗಳನ್ನೆಲ್ಲ ತನ್ನ ತಂದೆಯ ಸೇವೆಯಲ್ಲಿ ತನ್ನ ಹಿಂಬಾಲಕರ ಸೇವೆಯಲ್ಲಿ ಹೆಚ್ಚಿನ ಅರ್ಥದಲ್ಲಿ ತನ್ನ ವೈರಿಗಳ ಸೇವೆಯಲ್ಲಿಯೂ ಸಮರ್ಪಕವಾಗಿ ಉಪಯೋಗಿಸಿ ಜಾಗರೂಕತೆಯಿಂದ ಪಾಲಿಸಿದನು ಕಡೆಗೆ ಮರಣ ದೀಕ್ಷಾಸ್ಥಾನದ ಅಂತ್ಯದಲ್ಲಿ ಅದು ಪೂರ್ಣವಾಗಿ ನೆರವೇರುವಾಗ ಅದರ ಭಾರವನ್ನು ಅದರ ತಾಪತ್ರಯಗಳನ್ನು ಸಂಕಷ್ಟಗಳನ್ನು ಎದುರಿಸುವಾಗ ಅವು ಕ್ಷಣ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗುವಾಗ ಸೈನ್ ಸಂತೈಸಲು ಒಬ್ಬನೂ ಇರಲಿಲ್ಲ ಮನುಷ್ಯರಲ್ಲಿ ಯಾರೂ ಆತನೊಡನೆ ಇರಲಿಲ್ಲ ಯಾರೊಬ್ಬರೂ ಆತನ ಸಂದರ್ಭಗಳನ್ನು ಪರಿಸ್ಥಿತಿಯನ್ನು ಅರೆತುಕೊಳ್ಳಲಿಲ್ಲ ಆತನ ಕಷ್ಟದಲ್ಲಿ ಪಾಲುಗಾರರಾಗಲು ಆತನನ್ನು ಸಂತೈಸಲು ಯಾರೂ ಇಲ್ಲದಿರುವಾಗ ಆತನು ನಾನು ಹೊಂದತಕ್ಕ ದೀಕ್ಷಾಸ್ಥಾನ ಒಂದುಂಟು ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ ಲೂಕ ಹನ್ನೆರಡನೇ ಅಧ್ಯಾಯ ಐವತ್ತನೇ ವಚನ ಎಂದು ಉದ್ಗರಿಸಿದನು ಆತನ ಈ ದೀಕ್ಷಾ ಕಡೆಯಲ್ಲಿ ಆತನು ತೀರಿತು ಎಂದು ಹೇಳಿ ಪ್ರಾಣ ಬಿಟ್ಟಾಗ ನೆರವೇರಿತು ಕರ್ತನು ಮತ್ತು ಆತನ ದೇಹವಾದ ಸಭೆಯು ಮಾತ್ರವೇ ಮರಣಿಸುವುದಿಲ್ಲ ಇಡೀ ಲೋಕವೇ ಮರಣಿಸುತ್ತದೆ ಆದರೆ ಕ್ರಿಸ್ತನ ದೇಹವಾದ ಸಭೆಯು ಪಾಲು ತೆಗೆದುಕೊಳ್ಳುವಂತೆ ಈ ಲೋಕವು ಕ್ರಿಸ್ತನ ಮರಣದಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ ಇದರಲ್ಲಿ ಬಹಳ ಹೆಚ್ಚಾದ ಭಿನ್ನತೆ ಇದೆ ಇಡೀ ಲೋಕವು ತಂದೆಯಾದ ಆದಾಮನ ಶಾಪದೊಂದಿಗೆ ಮರಣ ಹೊಂದಿತು ಆದರೆ ನಮ್ಮ ಕರ್ತನು ಈ ಲೋಕದವನಲ್ಲ ಆದಾಮನೊಂದಿಗೆ ಮರಣ ಹೊಂದಿದವನಲ್ಲ ಈಗಾಗಲೇ ನೋಡಿರುವಂತೆ ಆತನ ಜೀವಿತವು ಪರಿಶುದ್ಧವಾಗಿತ್ತು ಎಲ್ಲ ಪಾಪಿಗಳ ಜೀವಿ ಜೀವಿತಕ್ಕಿಂತ ಪ್ರತ್ಯೇಕವಾಗಿತ್ತು ಇದನ್ನು ಲೋಕದಲ್ಲಿದ್ದ ಆತನ ತಾಯಿಯು ಎದುರಿಸಲಾಗಿದೆ ಆತನು ಈ ಶಿಕ್ಷೆಗೆ ಒಳಗಾದವನಲ್ಲವಾದರೆ ಆತನು ಸತ್ತಿದ್ದೇಕೆ ಎಂದು ಪ್ರಶ್ನಿಸಿದಳು ಆತನು ನಮ್ಮ ಪಾಪಗಳ ದೆಸೆಯಿಂದ ಸತ್ತನು ಎಂದು ಸತ್ಯವೇದವು ಉತ್ತರಿಸುತ್ತದೆ ಆತನ ಮರಣವು ತ್ಯಾಗವಾಗಿತ್ತು ಅದರಂತೆ ಆತನ ದೇಹವಾದ ಸಭೆಯೂ ಸಹ ಆತನೊಂದಿಗೆ ಮರಣ ಹೊಂದುವುದಕ್ಕಾಗಿ ಸ್ಥಾನಾ ದೀಕ್ಷೆ ಹೊಂದಿಕೊಂಡಿತು ಸ್ವಾಭಾವಿಕವಾಗಿ ಆದ ಮನ ಮಕ್ಕಳು ಇತರರಂತೆ ದೈವಕೋಪಕ್ಕೆ ಗುರಿಯಾದ ಮಕ್ಕಳು ಅವರು ಮೊದಲಿಗೆ ನಮ್ಮ ಕರ್ತನಾದ ಯೇಸುವಿನಲ್ಲಿ ಮತ್ತು ಆತನ ವಿಮೋಚನಾ ಕಾರ್ಯದಲ್ಲಿ ವಿಶ್ವಾಸವಿಡುವುದರ ಮೂಲಕ ಆದಾಮನ ಮರಣ ಶಿಕ್ಷೆಯಿಂದ ಜೀವ ಹೊಂದುವಂತೆ ನಿರ್ಣಯಿಸಲ್ಪಟ್ಟರು ಅವರು ಕ್ರಿಸ್ತನೊಳಗೆ ದೀಕ್ಷಾಸ್ಥಾನ ಹೊಂದುವ ಬಾಧ್ಯತೆ ಪಡೆದರು ಮತ್ತು ಆತನ ಪವಿತ್ರ ಸವಿಯ ಅಂಗಾಂಗಗಳಾದರು ಮತ್ತು ಆತನ ಮರಣದಲ್ಲಿ ದೀಕ್ಷೆ ಹೊಂದುವುದರ ಮೂಲಕ ಮತ್ತು ಆತನ ತ್ಯಾಗದ ಮರಣದಲ್ಲಿ ಜೊತೆ ತ್ಯಾಗಿಗಳಂತೆ ಪಾಲುಗಾರರಾದರು ಆಹಾ ಆ ಧಾಮನಲ್ಲಿ ಮರಣ ಹೊಂದುವುದಕ್ಕೂ ಕ್ರಿಸ್ತನಲ್ಲೇ ಮರಣ ಹೊಂದುವುದಕ್ಕೂ ಎಷ್ಟೋ ಅಗಾಧವಾದ ವ್ಯತ್ಯಾಸ ಉಂಟಲ್ಲವೇ ಈ ಮರಣದ ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಡನೆ ನಮ್ಮ ತ್ಯಾಗದ ಸಂಬಂಧ ಮತ್ತು ಇತರ ಫಲವಾದ ಮಹಿಮೆಯೊಂದಿಗೆ ಆತನೊಡನೆ ಇರುವ ಸಂಬಂಧಗಳನ್ನು ಮತ್ತು ಅದನ್ನು ಅನುಸರಿಸುವ ಅನ್ಯೂನ್ಯತೆ ಎಂಬ ಈ ಧಾರ್ಮಿಕ ರಹಸ್ಯವನ್ನು ಈ ಪ್ರಪಂಚದವರು ಗ್ರಹಿಸಲಾರರು ಹೀಗಿದ್ದಾಗಿಯೂ ಇದನ್ನು ಕರ್ತನ ನಂಬಿಗಸ್ತರು ಮೆಚ್ಚಿಕೊಳ್ಳುತ್ತಾರೆ ಮತ್ತು ಇದು ದೇವರ ಪರಿಶುದ್ಧ ಗ್ರಂಥಗಳಲ್ಲಿ ದೃಢೀಕರಿಸಲ್ಪಟ್ಟಿದೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು ಎರಡು ತಿವತ್ತು ಎರಡನೇ ಅಧ್ಯಾಯ ಹನ್ನೊಂದರಿಂದ ಹನ್ನೆರಡನೇ ವಚನ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ ರಮಪುರದವರಿಗೆ ಆರನೇ ಅಧ್ಯಾಯ ಎಂಟನೇ ವಚನ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲ್ಗಾರರಾಗುವುದಾದರೆ ಆತನ ದೇಹದ ಸದಸ್ಯರಾಗಿ ಆತನೊಂದಿಗೆ ಮರಣ ದೀಕ್ಷ ಸ್ಥಾನ ಅನುಭವಿಸಿದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ರೋಮಪುರದವರಿಗೆ ಎಂಟನೇ ಅಧ್ಯಾಯ ಹದಿನೇಳನೇ ವಚನ ನಾವು ಪರಿಶೀಲಿಸುತ್ತಿರುವ ರೋಮಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಅಪೋಸ್ತಲನು ಇದೇ ಆಲೋಚನೆಯನ್ನು ಮತ್ತೊಂದು ದೃಷ್ಟಿಕೋನದಲ್ಲಿ ಹೀಗೆ ಪುನರುಚ್ಚರಿಸುತ್ತಾನೆ ನಾವು ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಪುನಃ ನೀರಿನ ದೀಕ್ಷಾಸ್ಥಾನದ ಬಗ್ಗೆ ಯಾವುದೇ ಸಲಹೆಗಳಿಲ್ಲ ಆದರೆ ಮರಣದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುವ ಮರಣ ದೀಕ್ಷಾಸ್ಥಾನದ ಬಗ್ಗೆ ಸಕಾರಾತ್ಮಕವಾದ ಹೇಳಿಕೆ ಇದೆ ಮುಂದೆ ಸಾಗುತ್ತಾ ಅಪ್ಪೋಸ್ತಲು ಈ ಚಿತ್ರಣವನ್ನು ಮುಂದುವರಿಸಿ ಕ್ರಿಸ್ತನಲ್ಲಿ ನಾವು ಮರಣ ಹೊಂದಲು ಇರುವ ಕಾರಣಗಳನ್ನು ವಿವರಿಸುತ್ತಾ ಕ್ರಿಸ್ತನು ಸತ್ತ ಮೇಲೆ ದೇವರ ಮಹಿಮೆಯಿಂದ ಜೀವಿತನಾಗಿ ಎದ್ದು ಬಂದದ್ದರಿಂದ ನಾವೂ ಸಹ ನೂತನ ಜೀವಿತವನ್ನು ಹೊಂದಿಕೊಳ್ಳಬೇಕು ಎಂದು ಹೇಳುವವನಾಗಿದ್ದಾನೆ ಇಲ್ಲಿ ಆ ನಾವು ಕ್ರಿಸ್ತನ ಮಹಿಮೆಯ ರಾಜ್ಯದಲ್ಲಿ ಪಾಲುಗೊಳ್ಳುವಾಗ ಪ್ರಥಮ ಪುನರುತ್ಥಾನದಲ್ಲಿ ನಮಗಿರುವ ಪಾಲನ್ನು ಪರೋಕ್ಷವಾಗಿ ಸೂಚಿಸುತ್ತಾನೆ ಆತನು ಪ್ರಮುಖವಾಗಿ ಪ್ರಸ್ತುತ ಜೀವಿ ಜೀವನವನ್ನು ಸೂಚಿಸುತ್ತಾನೆ ಯಾರು ನಮ್ಮ ಕರ್ತನಿಗೆ ತಮ್ಮ ಸಂಪೂರ್ಣ ಜೀವಿತವನ್ನು ಪ್ರತಿಷ್ಠೆಗೊಳಿಸುತ್ತಾರೋ ಅನ್ ಅಂದರೆ ಆತನೊಡನೆ ಮರಣ ಹೊಂದುತ್ತಾರೋ ಸತ್ಯದ ಸೇವೆಯಲ್ಲಿ ಆತನೊಡನೆ ತ್ಯಾಗಿಗಳಾಗಿರುತ್ತಾರೋ ಅಂಥವರು ಈ ಲೋಕದಲ್ಲಿ ಜೀವಿಸುವಾಗ ತಾವು ಇತರರಿಗಿಂತ ಭಿನ್ನವರ ಭಿನ್ನತವರಾದರೆಂದು ಭಾವಿಸಿಕೊಳ್ಳಬೇಕು ಇತರರನ್ನು ಒತ್ತಿ ಹಿಡಿದಿರುವ ಲೌಕಿಕ ಸಂಗತಿಗಳಿಗೆ ಅವರು ಸಾಯುತ್ತವೆಂಬ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ ಮತ್ತು ಇವರನ್ನು ಮಾತ್ರ ನೂತನ ಸೃಷ್ಟಿಯ ಸೇವಕರುಗಳನ್ನಾಗಿ ಉಪಯೋಗಿಸುತ್ತಾರೆ ನೂತನ ಸೃಷ್ಟಿಗಳು ವಿಮೋಚಕನ ಮೂಲಕವಾಗಿ ಪರಲೋಕದ ಸಂಗತಿಗಳ ಪ್ರತೀಕ್ಷೆಗಳಿಗಾಗಿ ಜೀವಿಸುತ್ತಾರೆ ಇವರನ್ನು ನಮ್ಮ ಸುತ್ತಲಿರುವ ಪ್ರಪಂಚದವರು ನೋಡುವುದು ಇಲ್ಲ ಅರ್ಥ ಮಾಡಿಕೊಳ್ಳುವುದೂ ಇಲ್ಲ ಇದಕ್ಕೆ ಸಾಮರಸ್ಯವಾಗಿ ಈ ಪ್ರಪಂಚದಲ್ಲಿ ನಮ್ಮ ಜೀವಿತವು ನೂತನವಾಗಿರಬೇಕು ಭಿನ್ನವಾಗಿರಬೇಕು ಮತ್ತು ಪ್ರತ್ಯೇಕದಿಂದ ಕೂಡಿದ್ದಾಗಿರಬೇಕು ಯಾಕೆಂದರೆ ನಾವು ನೂತನ ಆತ್ಮನೊಂದಿಗೆ ಪರಲೋಕದ ನೂತನ ನಿರೀಕ್ಷೆ ಮತ್ತು ನೂತನ ಧ್ಯೇಯಗಳೊಂದಿಗೆ ಉತ್ತೇಜಿಸಲ್ಪಟ್ಟಿದ್ದೇವೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ